ಮತ್ತು ಒಂದು ಒಂದು ಸಮುದಾಯ ನಾವು ಮತ ಹಾಕಿದ್ದು ಅಂತ ಹೇಳಿ ಅವ್ರು ಅತಿಯಾಗಿ ಓಲೈಸೋದ್ರ ಜೊತೆಗೆ ಇವತ್ತು ಆ ಒಂದು ಅತಿ ಯಾವ ಮಟ್ಟಕ್ಕೆ ಪರಿಣಾಮ ಮಗಡೆ ಆಗಿದೆ ಅಂದ್ರೆ ವಿಧಾನಸೌಧ ಶಕ್ತಿಸೌಧ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡ್ತಾರೆ. ಅದಕ್ಕಿಂತ ದೂರ ಹೇಳೋದು ಬೇಡ. ಇನ್ನೂ ಹತ್ತಿರದಲ್ಲಿ ನಿನ್ನೆ ಮೊನ್ನೆ ಶ್ರೀರಾಮನವಮಿ ನಡೆದು ಶ್ರೀರಾಮನವಮಿ ಹಬ್ಬದ ದಿವಸ ನಮ್ಮ ಹಿಂದೂ ಭಕ್ತರು ರಾಮ ಭಕ್ತರು ಅವ್ರ ಕಾರಲ್ಲಿ ಪಾಪ ಅವ್ರು ಘೋಷಣೆ ಮಾಡ್ಕೊಡ್ತಾವ್ರೆ ಹಿಂದೂ ಪರ ಅವರು ಶ್ರೀರಾಮನ ಘೋಷಣೆ ಮಾಡ್ಕೊಡ್ತಾರೆ. ಆ ಒಂದು ಕೋಮನು ಆ ಒಂದು ಬೇರೆ ಒಂದು ಸಮುದಾಯದವ್ರು ಏನ್ ಮಾಡ್ತಾರೆ ನಮ್ಮ ಅವ್ರ ವಿರುದ್ಧ ಘೋಷಣೆ ಮಾಡಿದ್ರೆ ರಾಮನ ವಿರುದ್ಧ ಘೋಷಣೆ ಮಾಡ್ತಿದ್ರ ನಮ್ಮ ಪರ ಘೋಷಣೆ ಮಾಡ್ಬೇಕಂತೇಳಿ ಅವ್ರನ್ನ ಒಡೆದು ಚಿತ್ರಹಿಂಸೆ ಮಾಡ್ತಾರೆ. ಇದು ಒಂದು ಭಾಗ ಆದ್ರೆ ಇವತ್ತು ಪೇಪರಲ್ಲಿ ಸುದ್ದಿ ನೋಡಿರ್ಬೋದು. ಕಾಲೇಜು ಕಾಲೇಜು ಅಂದ್ರೆ ಎಲ್ಲ ಜನಜವಾಡ್ ಇರ್ತಕ್ಕಂತ ಒಂದು ಕಾಲೇಜಲ್ಲಿ ಒಂದು ಹಿಂದೂ ಹೆಣ್ಣುಮಗಳು ಲವ್ ಜಿಹಾದ್ಗೆ ಒಳಪಡಿಸಿ ಒಂದು ಯುವಕ ಮುಸಲ್ಮಾನ್ ಯುವಕ ಆಕೆನ ಬರ್ಬರವಾಗಿ ಕೊಲೆ ಮಾಡ್ತಾರೆ ಕಾಲೇಜಲ್ಲಿ ಎಲ್ಲ ಒಂದು ಅಧ್ಯಾಪಕರ ಮಧ್ಯೆ. ಅಂದ್ರೆ ಆ ಕ್ರೌರ್ಯತೆ ಎಷ್ಟು ಬಾಧಿದೆ ಅಂದ್ರೆ ನಾನು ಅವ್ರಿಗೆ ನಮ್ಮ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹಿಂದೂಗಳು ಹೇಳಿ ಬಯಸ್ತೇನೆ, ಹಿಂದೂಗಳು ಹೇಳಿ ಬಯಸ್ತೇನೆ, ಆಕೆ ಆ ಕೇಸ್ ಸಾಯಿಸಿರ್ತಕ್ಕಂಥ ಮುಸಲ್ಮಾನ್ ಯುವಕ ಏನಿದ್ದಾನೆ ಆಗ ಆಕೆ ತೀರೋಗಿದ್ದಾಳೆ ಏನಾಗಿದೆ ಹೆಣ್ಮಗಳು ಆಕೆ ಒಬ್ಬ ಹಿಂದೂ. ಜೊತೆಗೆ ಕಾಂಗ್ರೆಸ್ ನಾಯಕರಿಗೆ ಹೇಳಿ ಬಯಸ್ತೇನೆ, ನಿಮ್ಮದೇ ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡನ ಒಂದು ಮಗಳು ಆಕೆ ಕಾಂಗ್ರೆಸ್ ಮುಖಂಡನ ಪ್ರಭಾವಿ ಮುಖಂಡನ ಆಕೆ ಮಗಳನ್ನ ಬರ್ಬರವಾಗಿ ಕೊಲೆ ಮಾಡ್ತಾರ ಅನ್ನೋದಾದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ಹೇಳ್ತೀನಿ, ಹಿಂದೂ ಜನ ಕೇಳ್ತಾ ಇದ್ದೀನಿ, ನೀವು ಬಿಜೆಪಿ JDS ಒಂದು ಕಾಂಗ್ರೆಸ್ ಒಂದು ನೋಡ್ಬೇಡಿ, ನಿಮ್ಮಲ್ಲಿರ್ತಕ್ಕಂತ ಏನು ನಿಮ್ಮದೇ ಅವರು ಹಿಂದೂ ಅಂತ ನೋಡಿದ್ರೆ ಹೊರತಾಗಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಮುಖಂಡ ಅಂತ ನೋಡಲಿಲ್ಲ. ಕೊಲೆ ಮಾಡೋ ಉದ್ದೇಶ ಏನಾಗಿತ್ತು ಅದನ್ನ ಸಣ್ಣವರು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇವತ್ತಿದೆ. ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಹೇಳಿ ಬಯಸ್ತೇನೆ, ಮುಂದಿನ ದಿವಸ ಭವಿಷ್ಯದಲ್ಲಿ ನಿಮಗೂ ಆತಂಕ ಕಾತಿದೆ, ಕೇವಲ ಬಿಜೆಪಿ JDS ಅಲ್ಲ ನಿಮಗೂ ಆತಂಕ ಕಾತಿದೆ. ಆ ನಿಟ್ಟಲ್ಲಿ ಎಚ್ಚೆತ್ತುಕೊಳ್ಬೇಕು. ತುರ್ತಾಗಿ ಇದೊಂದು ಅವಕಾಶ. ನಮ್ಗೆ ಕಳೆದ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಒಂದು ಚುನಾವಣೆ ಅಂತಾವಲ್ಲ ಅವರೆಲ್ಲ ಸಾಬೀತು ಮಾಡಿಸಿದ್ದಾರೆ ಇಡೀ ರಾಜ್ಯ. ನಾವು ಒಂದು ಸಮುದಾಯ ನಮ್ಮೊಂದು ಸಮುದಾಯ ಓಲೈಕೆ ಮಾಡಿ ಶೇಕಡ 100-90 ಭಾಗ ಮತ ಚುನಾವಣೆ, ಅದರಲ್ಲಿ 100-99 ಭಾಗ ಕಾಂಗ್ರೆಸ್ ಮತ ಚುನಾವಣೆ. ಈ ಸಮಯದಲ್ಲಿ ಅವ್ರು ಹೇಗೆ ಒನ್ ಸೈಡ್ ಮಾಡಿದ್ರು ಆ ರೀತಿಯಲ್ಲಿ ಇವತ್ತು ದಿವಸ ನಮ್ಮವರು ಏನು ಹಿಂದೂಗಳು ಅಂತ ಏನು ಕರ್ಕೊಡ್ತಾರೆ ಅವರೆಲ್ಲ ಕೂಡ ಒಂದ್ ಸೈಡ್ ಮಾಡೋದ್ರ ಮೂಲಕ ಈ ಭಾಗದಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ, ನಿಮ್ಮಷ್ಟೇ ನಾವು ಶಕ್ತಿಯುತರಾಗಿದ್ದಾರೆ ಅಂತೇಳಿ ಒಂದು ಸಂದೇಶ ಸಾರುವಂತ ಒಂದು ಅವಕಾಶ ಬಂದಿದೆ. ಎಚ್ಚೆತ್ಕೊಳ್ಳಿ, ಈ ಸಮಯದಲ್ಲಿ ಮನೆ ಮೈ ಮರಿಬೇಡಿ. ಏನಾದ್ರೂ ಮೈ ಮಾಡ್ತಾರೆ ನಮಗೇನು ತೊಂದರೆ ಆಗೋದಿಲ್ಲ. ಮತ್ತೆ ಭವಿಷ್ಯಕ್ಕೆ ನನ್ನ ತಮ್ಮಂದ್ರು ನನ್ನ ತಮ್ಮ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ದೊಡ್ಡ ಮಟ್ಟದ ಆತಂಕ ಕಾತಿದೆ. ಅದನ್ನ ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿಲ್ಲ ಅಂದ್ರೆ ಮುಂದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೋದು, ಒಳ್ಳೆ ಶಿಕ್ಷಣ ಕೊಡ್ಬೋದು, ದೊಡ್ಡ ದೊಡ್ಡ ಶಿಕ್ಷಣ ಕೊಡ್ಬೋದು. ಆದ್ರೆ ಅದಕ್ಕಿಂತ ಪ್ರಭಾವ ನಮ್ಮ ಮೇಲೆ ಬೀರಿ ನಮ್ಮ ಬದುಕಿಗೆ ಆತಂಕ ಬಂದ್ರೆ ಶಿಕ್ಷಣ ಇಟ್ಕೊಂಡು ಏನ್ ಮಾಡ್ತೀವಿ. ಹಾಗೆ ಶಿಕ್ಷಣ ಜೊತೆಗೆ ನಾವು ಮುಂದೆ ನಾವು ಭವಿಷ್ಯದಲ್ಲಿ ಎಲ್ಲ ಬದುಕುವಂತ ಒಂದು ಶಕ್ತಿ ಸಾಮರ್ಥ್ಯ ಕೊಡ್ಬೇಕು ಅಂದ್ರೆ ನಾವು ಎಚ್ಚೆತ್ಕೋಬೇಕು, ನಾವು ಒಂದು ಒಳ್ಳೆ ತಿರುವಂತ